ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನೋಡ್ರಿ, ಈಗ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡೇನಿ. ಭಾಳ ಈಸಿ ಕೆಲಸ ಅಲ್ಲ ಇದು, ಏನು ಎಕ್ಸ್ಟ್ರಾ ಏನು ಕೆಲಸನೇ ಇರೋದಿಲ್ಲ, ಸೀದಾ ಒಗ್ಗರಣೆ ಹಾಕ್ಬಿಡ್ಬೋದು. ಸೊ ಏನು ಪ್ಲ್ಯಾನಿಂಗ್ ಇರಲಿಲ್ಲ, ಹಾಗಾಗಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡೇನಿ. ನಾನು ಯೂಸ್ ಮಾಡೋದು ವನಿಲ್ ಶಾವಿಗೆನ. ಏನು ಇದರಲ್ಲಿ ಏನು ಕೆಲಸನೇ ಇರೋದಿಲ್ಲ, ಸೀದಾ ಕುದಿಯೋ ನೀರಿಗೆ ಹಾಕಿಬಿಟ್ರಾಯ್ತು. ಎಕ್ಸ್ಟ್ರಾ ಒಂದು ಸ್ವಲ್ಪ ತರಕಾರಿ ಏನಾದರೂ ಬೇಕಾದರೆ ಸೇರಿಸ್ಕೋಬೋದು, ಬೀನ್ಸು, ಕ್ಯಾರೆಟು ಆ ಥರ. ನಾನು ಜಸ್ಟ್ ವಟಾಣಿ ಕಾಳು ಹಾಕಿದ್ನಿ. ಶ್ರೇಯಸ್ಗು ಸ್ಕೂಲ್ ಹೋಗತ್ತಿದ್ದ, ಅವನಿಗೆ ಎಕ್ಸಾಮ್ ಇತ್ತಿವತ್ತು, ಅವನಿಗೋಸ್ಕರನೇ ಬೇಗ ಎದ್ದು ಬೇಗ ನಾಷ್ಟ ರೆಡಿ ಮಾಡಿದ್ನಿ. ಮೊನ್ನೆ ನಾನು ಬಿಗ್ ಬಜಾರಿಂದ ಎಲ್ಲ ಡಬ್ಬ ತೊಗೊಂಡು ಬಂದಿದ್ನಲ್ಲ, ಅವೆಲ್ಲ 1 kg ಕ್ವಾಂಟಿಟಿ ಅದಾವು. ಮೊನ್ನೆ ಗ್ರಾಸರಿ ಶಾಪಿಂಗ್ ಹೋಗಿದ್ನಲ್ಲ, ಎಲ್ಲ ಐಟಮ್ಸ್ ಬಂದಿದ್ವು, ಹಾಗಾಗಿ ಡಬ್ಬದೊಳಗೆ ಹಾಕಿಡತ್ತಿದ್ನಿ. ಕರೆಕ್ಟಾಗಿ 1 kg ಹಿಡಿತು. ಈ ಕಡೆ ಇದ್ರೊಳಗೆ ಇಟ್ಟಿದ್ದೇನೆ ನಾನು ಡ್ರೈಯರ್ ಒಳಗೆ. ಈ ಕಡೆ ಮೇಲ್ಗಡೆ 3, ಕೆಳಗಡೆ 3 ಕರೆಕ್ಟಾಗಿ ಸೆಟ್ ಆಗಿದಾವು. ಕಲರ್ ಇಷ್ಟ ಅದು ನಂಗೆ ಡಬ್ಬದ್ದು. ಅದಾದಮೇಲೆ ನನ್ನ ಫ್ರೆಂಡ್ ಹತ್ರ ನಾನು ಬ್ರಹ್ಮ ಕಮಲ ಇರ್ತೈತಲ್ಲ ಅದ್ರದ್ದೊಂದು ಎಲೆ ಇಸ್ಕೊಂಡಿದ್ನಿ. ಚಲೋ ಬರ್ತೈತದು, ಹೂ ಅಷ್ಟು ಅರಳ್ತಾವ ಅಂತ ಹೇಳ್ತಾರೆ ಎಲೆ ಒಳಗೆ. ನನಗೆ ಇದುವರೆಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಅವ್ರ ಮನೇಲಿ ಚೆನ್ನಾಗಿ ಬರತ್ತಿದ್ದು ಹೂವು, ಈಗಂತೂ ಸೀಸನ್ ಇಲ್ಲ, ಬಟ್ ಆಕೆ ಹೇಳತ್ತಿದ್ಲು ಫ್ರೆಂಡು ಚಲೋ ಬಂದಿದ್ದು ಹೂವು ಅಂಥೇಳಿ. ಒಂದೆಲೆ ಇಸ್ಕೊಂಡು ಪಾಟ್ ಖಾಲಿ ಇತ್ತು, ಅದರೊಳಗೆ ಹಾಕತ್ತಿದ್ನಿ. ನೋಡೋಣ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ನನಗೂ ಕೂಡ. ಮನೆಯಲ್ಲಿ ಇದು ಒಳ್ಳೆಯದಿದ್ರ ಅಂತ ಹೇಳ್ತಾರೋ ಬ್ರಹ್ಮ ಕಮಲ, ಹಾಗಾಗಿ ಬೆಳಗ್ಗೆನ ನೆಡತ್ತೆ ನೋಡ್ರಿ ಪಾಟ್ ಒಳಗೆ. ಇನ್ನೂ ಎಕ್ಸ್ಟ್ರಾ ಒಂದು ಸ್ವಲ್ಪ ಪಾಟ್ ತರೋದು ಕೆಲಸ ಐತಿ, ನೋಡಬೇಕು. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಈಗ 10 ಗಂಟೆ ಆಗೈತಿ. ನಾನು ಮೊನ್ನೆ ಕಡಾಯಿ ತೊಗೊಂಡಿದ್ನಲ್ಲ ಅಮೆಝಾನ್ ಒಳಗೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನಿ ನಾನು ಲಾಸ್ಟ್ ವ್ಲಾಗ್ ಒಳಗೆ. ಬಟ್ ತೊಗೊಂಡೇ 3-4 ದಿವಸ ಆಯಿತು, ಅದನ್ನು ನಾನು ಇನ್ನೂವರೆಗೂ ಅದನ್ನು ಸೀಸನಿಂಗ್ ಮಾಡೋಕ್ಕಾಗಿಲ್ಲ, ಅಂದರೆ ಪಳಗಿಸೋಕ್ಕಾಗಿಲ್ಲ. ಸೊ ಹಾಗೆ ಇಟ್ಬಿಟ್ಟೇನಿ. ಚಿಂಟು ಕೇಳ್ತಾನೆ ಅದನ್ನು ಅದನ್ನು ಯಾವಾಗ ನೀನು ಯೂಸ್ ಮಾಡ್ತಿ ಅಂತ ಹೇಳಿ. ಸೊ ಫೈನಲಾಗಿ ಈಗ ನಾನು ಅದನ್ನು ಸೀಸನಿಂಗ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಆಲ್ರೆಡಿ ಅದು ಸೀಸನಿಂಗ್ ಮಾಡಿನೇ ನಮ್ಗೆ ಕಳಿಸಿರ್ತಾರಲ್ಲ, ಹಾಗಾಗಿ ಎಕ್ಸ್ಟ್ರಾ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ ಅದನ್ನು ಪಳಗಿಸೋದು. ಸೊ ಬನ್ನಿ, ನಾನು ಯಾವ ಥರ ಮಾಡ್ತೇನೆ ಅಂತ ತೋರಿಸ್ಕೊಡ್ತೇನೆ. ಅದ್ರ ಜೊತೆ ಈಗ ಚಿಂಟುನ ಆನ್ಲೈನ್ ಕ್ಲಾಸ್ ಕೂಡ ನಡೆದತ್ತಿ. ಅವನು ಆನ್ಲೈನ್ ಕ್ಲಾಸ್ ನೋಡ್ತಾನೆ, ನಾನು ಕೆಲಸ ಮಾಡತ್ತೇನೆ. ಅವನ ಎಕ್ಸಾಮ್ ಕೂಡ ಬಂತು ಈಗ 21st March ಸ್ವಲ್ಪ ಓದ್ಕೊಳತ್ತಾನ ಅವನು, ಅದ್ರ ಜೊತೆ ನಾನು ಓದಿಸ್ಬೇಕಲ್ಲ. ನಿಮಗೆ ಗೊತ್ತು, ಎಲ್ಲ ಕೆಲಸ ಇದ್ದೇ ಇರ್ತಾವೆ, ಮನೆ ಕೆಲಸ ಮತ್ತು ಇದೊಂದು ಎಡಿಟಿಂಗ್ ಕೆಲಸ ಇದ್ದೇ ಇರ್ತಾವೆ. ಸ್ಕೂಲ್ಗಂತೂ ಹೋಗ್ತಾ ಇಲ್ಲ, ಎಲ್ಲ A to Z ನಾನೇ ಓದಿಸ್ಬೇಕಲ್ಲ. ಸ್ವಲ್ಪ ನನಗೂ ಸ್ವಲ್ಪ ಕೆಲಸ ಜಾಸ್ತಿ ಅನಿಸಿರ್ತೈತಿ. ಡೇ ಟೈಮ್ನು ಆನ್ಲೈನ್ ಕ್ಲಾಸ್ ನೋಡಬೇಕು, ಜೊತೆಗೆ ಸಂಜೆನೂ ಓದಿಸ್ಬೇಕಲ್ಲ, ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತೈತಿ. ನೆಕ್ಸ್ಟ್ ಇಯರ್ ಅಂತೂ ನಾನು ಫಸ್ಟ್ ಅವನಿಗೆ ಸ್ಕೂಲಿಗೆ ಕಳಿಸ್ಬಿಡ್ತೇನೆ. ಹಸ್ಬೆಂಡ್ ಕೂಡ ಹೇಳಿದಾರು ನೆಕ್ಸ್ಟ್ ಜೂನಿಂದ, ಈಗ May 15th ಮೇ ಬಿ ಅವ್ನು ಸ್ಕೂಲ್ ಕೂಡ ಶುರು ಆಗ್ತೈತಿ, ಅವಾಗಿಂದ ರೆಗ್ಯುಲರಾಗಿ ಸ್ಕೂಲ್ ಹೋಗ್ತಾನೆ ಅವನು. ನಾನು ಇದೇ ವರ್ಷ ಕಳಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ಹಸ್ಬೆಂಡ್ ಏನಂದರು ಇನ್ನೇನು ಇಷ್ಟು ದಿವಸನೇ ಅವನು ಮನೆಯಾಗ ಅದಾನು, ಹೋಗ್ಲಿ ಬಿಡು, ಇದು ಒಂದು ವರ್ಷ ಪೂರ್ತಿ ಮನೆಯಲ್ಲೇ ಆಗಿಬಿಡ್ತೈತಿ ಆನ್ಲೈನ್ ಒಳಗೆ, ನೆಕ್ಸ್ಟ್ ಅವನ್ನ ರೆಗ್ಯುಲರಾಗಿ ಕಳಿಸಿದ್ರೆ ಆಯಿತು ಅಂತ ಹೇಳಿದರು. ಸೊ ಈಗ ಹೊಸ ಕಡಾಯಿನ ಸೀಸನಿಂಗ್ ಮಾಡಿ ಅದರಲ್ಲೇ ಇವತ್ತು ಪೂರಿ ಮಾಡಿಬಿಡ್ಬೇಕಂತ ಅಂದ್ಕೊಂಡೇನಿ. ಭಾಳ ದಿವಸ ಆಯಿತು ಪೂರಿನೂ ಮಾಡಿಲ್ಲ, ಚಿಂಟುನೂ ಕೇಳತ್ತಿದ್ದ, ಶ್ರೇಯಸ್ನೂ ಕೇಳತ್ತಿದ್ದ ಪೂರಿ ಯಾವಾಗ ಮಾಡ್ತಿ ಅಂತೇಳಿ. ಸೊ ಮಧ್ಯಾಹ್ನದ ಊಟಕ್ಕೆ ಪೂರಿನ ಮಾಡಬೇಕಂತ ಅಂದ್ಕೊಂಡೇನಿ. ಪರ್ಟಿಕ್ಯುಲರಾಗಿ ನಾನು ಒಂದೇ ಕಡಾಯಿ ಯೂಸ್ ಮಾಡತ್ತಿರಲಿಲ್ಲ ಈಗ ಸದ್ಯಕ್ಕೆ. ಸೊ ಎಲ್ಲ ಒಂಥರ ಎಣ್ಣೆ ಕಲೆ ಆದಂಗೆ ಆಗಿಬಿಟ್ಟವೆ 2-3 ಬಾಣಲೆ ಎಲ್ಲ. ಸೊ ಇವತ್ತಿಂದ ಅದೇ ಕಡಾಯಿ ಪರ್ಮನೆಂಟಾಗಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ನಾನು ಯಾವ ಥರ ಸೀಸನಿಂಗ್ ಮಾಡ್ತೇನೆ ಅಂತ ತೋರಿಸ್ಕೊಡ್ತಾ, ಜೊತೆಗೆ ಅಡುಗೆನೂ ಮಾಡ್ತೇನೆ. ಈಗ ಅಡುಗೆ ಪ್ರಿಪ್ರೇಷನನ್ನು ಆಗಬೇಕು ಮಧ್ಯಾಹ್ನ ಅನ್ನುವಷ್ಟೊತ್ತಿಗೆ, ಯಾಕಂದ್ರೆ ಲೇಟ್ ಆಗಿಬಿಡ್ತೈತೆ ಅದನ್ನು ಅದರೊಳಗೆ ಕೂತ್ಕೊಂಡ್ಬಿಟ್ರೆ. ಮೊನ್ನೆ ಅಮೆಝಾನಿಂದ ನಾನು ತರಿಸಿದ ಮೇಲೆ ಹಾಗೆ ಇಟ್ಬಿಟ್ಟಿದ್ನಿ ಇದನ್ನು ಕಡಾಯಿನ, ಬಾಳ್ಗೆನೂ ಅನ್ಬೋದು, ಹಂಗೆ ಇಟ್ಟಿದ್ನಿ. ಹಾಗಾಗಿ ಇದನ್ನು ಸ್ವಲ್ಪ ನೀರಲ್ಲಿ ನಾನು ತೊಳೆಯತ್ತೇನೆ, ಧೂಳೆಲ್ಲ ಇರ್ತೈತಲ್ಲ, ಹಾಗಾಗಿ ವೇಟ್ ಮಾತ್ರ ಸಿಕ್ಕಾಪಟ್ಟೆ ಐತಿ ಕಡಾಯಿದು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕತ್ತೆ ನಾನು, 2 ಚಮಚದಷ್ಟು ಉಪ್ಪು ಹಾಕಿ ಸ್ಕ್ರಬ್ಬಿಂದ ಉಜ್ಜಾತೇನೆ. ಎಕ್ಸ್ಟ್ರಾ ಏನಾದರೂ ಅಲ್ಲಲ್ಲೇ ರಸ್ಟ್ ಏನಾದರೂ ಇದ್ರೆ ಇದರಿಂದ ಹೋಗ್ತತಿ, ಹಾಗಾಗಿ ಎಲ್ಲ ಕಡೆ ಚೆನ್ನಾಗಿ ಉಜ್ಕೋಬೇಕು. ಆಲ್ರೆಡಿ ಇದನ್ನು ಸೀಸನಿಂಗ್ ಮಾಡೇ ಕಳಿಸಿರ್ತಾರೋ, ಬಟ್ ನಾನು ಇನ್ನೊಂದು ಸಾರಿ ಲೈಟಾಗಿ ಮಾಡತ್ತೇನಷ್ಟ. ನೀವೇನಾದರೂ ಡೈರೆಕ್ಟಾಗಿ ಮಾರ್ಕೆಟಿಂದ ತೊಗೊಂಡು ಬಂದಿದ್ರೆ 2 ದಿವಸ ಅಕ್ಕಿ ನೀರೊಳಗೆ ನೆನೆಸಿಡ್ರಿ, ಅದಾದಮೇಲೆ ನಾನೀಗ ಮಾಡತ್ತೇನಲ್ಲ ಅದೇ ಸೇಮ್ ಪ್ರೊಸೀಜರ್ ಮಾಡಿದರೆ ಸಾಕು. ಈಗ ಆಲ್ರೆಡಿ ನಾನು ಸೀಸನಿಂಗ್ ಆಗಿರೋದ್ರಿಂದ ಜಸ್ಟ್ ಇಷ್ಟೇ ಮಾಡತ್ತೇನೆ.
ಎಲ್ಲ ಕಡೆ ಉಜ್ಜಿ ಈಗ ಚೆಂದಾಗೆ ತೊಳೆಯತ್ತೇನೆ. ಹ್ಯಾಂಡಲು ಆಮೇಲೆ ಕಡಾಯಿ ಬ್ಯಾಕ್ ಸೈಡ್ ಎಲ್ಲ ಚೆಂದಾಗೆ ಉಜ್ಕೊಂಡು ತೊಳೆಯತ್ತೇನೆ. ಎಲ್ಲ ಕಡೆ ರಸ್ಟ್ ಹಿಡಿದಿರ್ತೈತಿ, ಇದು ಕಬ್ಬಿಣದ್ದಾಗಿರೋದ್ರಿಂದ ಎಲ್ಲ ಕಡೆ ಚೆಂದಾಗೆ ಉಜ್ಕೊಂಡು ತೊಳ್ಕೊಬೇಕು. ಈಗ ತೊಳ್ಕೊಂಡಾಯ್ತು, 10 ನಿಮಿಷ ಆರಾಕಿಡತ್ತೇನೆ ನಾನು ನೀರೆಲ್ಲ. ಈಗ ಚೆನ್ನಾಗಿ ಆರೈತಿ, ಅದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕತ್ತೇನೆ, ಕುಕ್ಕಿಂಗ್ ಆಯಿಲು ಹಾಕಿ ಇದನ್ನು ಎಲ್ಲ ಕಡೆ ನಾನು ಸ್ಪ್ರೆಡ್ ಮಾಡತ್ತೇನೆ. ಬೇಕು ಅಂದರೆ ನೀವು ಕೈಯಿಂದನೂ ಎಣ್ಣೆ ಹಚ್ಕೋಬೋದು, ಏನು ತೊಂದರೆ ಇಲ್ಲ. ಎಷ್ಟು ನಾವು ಚೆನ್ನಾಗಿ ಎಣ್ಣೆ ಹಚ್ತಾವಲ್ಲ ಅಷ್ಟು ಒಳ್ಳೆಯದು ಕಬ್ಬಿಣದ ಕಡಾಯಿಗೆ. ನೋಡ್ರಿ, ಬ್ಯಾಕ್ ಸೈಡ್ ಕೂಡ ನಾನು ಎಣ್ಣೆ ಹಚ್ಚಿ ಇಲ್ಲೂ ಕೂಡ ಸ್ಪ್ರೆಡ್ ಮಾಡ್ಕೊಳತ್ತೇನೆ ಎಲ್ಲ ಸೈಡು. ಇದನ್ನು ನೀವು ಒಂದು 6 ತಿಂಗಳಷ್ಟು ಚೆಂದಾಗೆ ಇದ್ರೊಳಗೆ ಹೆಚ್ಚಾಗಿ ಆಯಿಲಿ ಐಟಮ್ಸ್ ಮಾಡಿದ್ರೆ ಇದು ನಾನ್ ಸ್ಟಿಕ್ ಥರ ಯೂಸ್ ಆಗ್ತತಿ. ಮೇನ್ ಏನಂದ್ರೆ ಕರಿಯೋ ಐಟಮ್ಸ್ ಮಾಡಬೇಕು ಹೆಚ್ಚಾಗಿ, ಒಂದು 6 ತಿಂಗಳವರೆಗೂ ಅಂತೂ. ನೋಡ್ರಿಗ ಎಲ್ಲ ಕಡೆ ನಾನು ಎಣ್ಣೆನ ಹಚ್ಕೊಂಡಾಯ್ತು. ಈಗ ಕಡಾಯಿನ ನಾನು ಒಂದು 15 ನಿಮಿಷ ಮೀಡಿಯಂ ಉರಿ ಒಳಗೆ ಕಾಯಿಸತ್ತೇನೆ. ನೋಡ್ರಿ ಈ ಥರ ಹೊಗೆ ಬರೋಕ್ಕೆ ಶುರು ಆಗ್ತೈತಿ. ಹೊಗೆ ಬಂದಾಗ ಈ ಥರ ಎಣ್ಣೆನ ಎಲ್ಲ ಕಡೆ ಸವ್ರ್ಕೋಬೇಕು. ಕಡಾಯಿ ಒಳಗೆ ಎಣ್ಣೆ ಇಲ್ಲ ಅಂದರೆ ಇನ್ನೊಂಚೂರು ಎಣ್ಣೆ ಹಾಕ್ಕೊಂಡು ಈ ಥರ ಎಲ್ಲ ಕಡೆ ಅಪ್ಲೈ ಮಾಡ್ತಾನೆ ಇರಬೇಕು. ಕಮ್ಮಿ ಅನ್ನಿಸಿದಾಗ ಒಂದು 15 ನಿಮಿಷ ನಾನು ಇದೇ ಥರ ಮಾಡ್ಕೊಳತ್ತೇನೆ. ಈಗ 15 ನಿಮಿಷ ಆಯಿತು, ನಾನು ಗ್ಯಾಸ್ ಆಫ್ ಮಾಡತ್ತೇನೆ. ಅದಾದಮೇಲೆ ನೆಕ್ಸ್ಟು ಇದನ್ನು ನಾನು ತಣ್ಣಗಾಗಿಡತ್ತೇನೆ. ಫುಲ್ ಆರ್ಬೇಕಿದೆಲ್ಲ ಕಡಾಯಿ, ತಣ್ಣಗಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು. ಈಗ ತಣ್ಣಗಾಗೈತಿ, ನಾನು ಸೇಮ್ ಮತ್ತೆ ಉಪ್ಪು ಹಚ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಉಜ್ಕೊಳತ್ತೇನೆ. ನೋಡ್ರಿ ಈ ಥರ ಹಳೆ ಕಾಲದೊಳಗೆಲ್ಲ ಕಬ್ಬಿಣದ್ರೊಳಗನ ಅಡುಗೆ ಮಾಡ್ತಾಯಿದ್ರು, ಕಬ್ಬಿಣದ ಪಾತ್ರೆ ಒಳಗೆ. ಆಮೇಲೆ ನಾನ್ ಸ್ಟಿಕ್ ಬಂತು, ಈಗ ಇದ ಟ್ರೆಂಡ್ ಆಗೈತಿ. ಅದಕ್ಕೆ ಹೇಳೋದು ನೋಡ್ರಿ, ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಿ. ಹಳೆ ಕಾಲದ್ದೆಲ್ಲ ಈಗ ಟ್ರೆಂಡ್ ಆಗಿದಾವು. ನವಣೆ ಅನ್ನ ಮುಂಚೆ ಎಲ್ಲ ತಿಂತಿದ್ರು, ಈಗ ಎಲ್ಲರೂ ಅದನ್ನು ಒಂಥರ ಹೈಫೈ ಅಂತ ಹೇಳಿ ಈಗ ಅದನ್ನು ತಿನ್ನತ್ತರು. ಈಗ ಎಲ್ಲ ಚೆನ್ನಾಗಿ ಉಜ್ಕೊಂಡಾದ್ಮೇಲೆ ನಾನು ಕಡಾಯಿನ ಕ್ಲೀನಾಗಿ ತೊಳ್ಕೊಳತ್ತೇನೆ ಎಲ್ಲ ಕಡೆ. ಈಗ ಮತ್ತೆ ನಾನು ಆರಾಕಿಡತ್ತೇನೆ, ನೀರೆಲ್ಲ ಡ್ರೈ ಆಗಬೇಕು. ಅದಾದಮೇಲೆ ನೋಡ್ರಿ ಲಾಸ್ಟ್ ಸ್ಟೆಪ್ಪು, ಈರುಳ್ಳಿ ಹಾಕಿ ಅದರೊಳಗೆ ಸ್ವಲ್ಪ ಆಯಿಲ್ ಹಾಕಿ ನಾನು ಫ್ರೈ ಮಾಡ್ಕೊಳತ್ತೇನೆ. ಚೆಂದಾಗಿ ಅದನ್ನು ಫ್ರೈ ಮಾಡ್ಕೊಳತ್ತೇನೆ. ಒಂದು 10 ನಿಮಿಷ ಗೋಲ್ಡನ್ ಬ್ರೌನ್ ಬರೋವರೆಗೂ ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ರಿ ಈ ಥರ ಡೈರೆಕ್ಟಾಗಿ ನಾವು ಅಡುಗೆ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಇವೆಲ್ಲ ಸ್ಟೆಪ್ಸ್ ಮುಗಿಸ್ಕೊಂಡೆ ನೆಕ್ಸ್ಟ್ ನಾವು ಕಬ್ಬಿಣದ ಪಾತ್ರೆಯೊಳಗೆ ಅಡುಗೆ ಮಾಡ್ಕೋಬೇಕು. ಯಾಕಂದರೆ ತುಕ್ಕಿನ ಅಂಶ ಎಲ್ಲ ನಮ್ಮ ಬಾಡಿ ಒಳಗೆ ಸೇರೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಇದೆಲ್ಲ ಪ್ರೊಸೀಜರ್ ಮುಗಿಸಿ ನಾವು ಕಬ್ಬಿಣದ ಕಡಾಯಿನ ಯೂಸ್ ಮಾಡ್ಕೋಬೇಕು. ಈಗ 10 ನಿಮಿಷ ಆಯ್ತು ನೋಡ್ರಿ, ಕಲರ್ ಚೇಂಜ್ ಆಗೈತಿ ಈರುಳ್ಳಿದು. ಅದಾದ್ಮೇಲೆ ನಾನು ಈರುಳ್ಳಿ ಎಲ್ಲ ತಕ್ಕೊಳತ್ತೇನೆ. ಇದಾದ್ಮೇಲೆ ನೆಕ್ಸ್ಟು ನಾನು ಕಡಾಯಿನ ಮತ್ತೆ ಆರಾಕಿಡತ್ತೇನೆ. ಮತ್ತೆ ಆರಬೇಕು, ತಣ್ಣಗಾಗಬೇಕು. ಈಗ ತಣ್ಣಗಾಗೈತೆ ನೋಡ್ರಿ, ನೆಕ್ಸ್ಟ್ ಸ್ವಲ್ಪ ವಿಮ್ ಡ್ರಾಪ್ ಹಾಕಿ ನಾನು ಸ್ಕ್ರಬ್ಬಿಂದ ಉಜ್ಕೊಳತ್ತೇನೆ. ನೀವು ಬೇಕು ಅಂದರೆ ಈ ಸಾರಿನೂ ಕೂಡ ಈ ಸ್ಟೆಪ್ಪಲ್ಲೂ ಕೂಡ ಸ್ವಲ್ಪ ಉಪ್ಪು ಹಾಕಿ ಉಜ್ಕೋಬಹುದು. ನಾನು ಸ್ವಲ್ಪ ಜಸ್ಟ್ ಒಂಚೂರು ವಿಮ್ ಡ್ರಾಪ್ ಹಾಕಿ ಉಜ್ಕೊಳತ್ತೇನೆ. ಎಲ್ಲ ಸೈಡ್ ಉಜ್ಕೋಬೇಕು, ಯಾಕಂದರೆ ಇದು ಪೂರ್ತಿ ಕಬ್ಬಿಣದ ಬಾಣಲೆ ಆಗಿರೋದ್ರಿಂದ ಎಲ್ಲ ಕಡೆ ನಾವು ಚೆನ್ನಾಗಿ ಹಚ್ಚಿ ಉಜ್ಕೋಬೇಕು ಈ ಥರ. ಈಗ ಕಡಾಯಿನ ಕ್ಲೀನಾಗಿ ತೊಳ್ಕೊಂಡ್ರೆ ಫುಲ್ ಸ್ಟೆಪ್ಸ್ ಎಲ್ಲ ಮುಗಿದ್ವು. ಆರಾಮಾಗಿ ಇದರಲ್ಲಿ ಅಡುಗೆ ಮಾಡ್ಕೊಳಕ್ಕೆ ರೆಡಿ ಆಯ್ತು ನೋಡ್ರಿ ಕಡಾಯಿ. ಈಗ ಹೊಸ ಕಡಾಯಿ ಒಳಗೆ ಪೂರಿ ಮಾಡತ್ತೇನೆ ನೋಡ್ರಿ. ಓಪನಿಂಗ್ ಆಯಿತು ಇದರದ್ದು. ಒಂದು 6 ತಿಂಗಳವರೆಗೂ ಆದರೂ ನಾವು ಇದ್ರೊಳಗೆ ಈ ಥರ ಆಯಿಲಿ ಐಟಮ್ಸ್ ಮಾಡ್ತಾ ಇದ್ರೆ ಕಡಾಯಿ ಪರ್ಫೆಕ್ಟಾಗಿ ಸೀಸನಿಂಗ್ ಆಗಿಬಿಡ್ತೈತೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಆಗೈತಿ. ಈ ಥರ ಆಯಿಲಿ ಐಟಮ್ಸ್ ಮಾಡ್ತಾ ಇದ್ರೆ ಪರ್ಮನೆಂಟಾಗಿ ಇದನ್ನು ನಾವು ನಾನ್ ಸ್ಟಿಕ್ ಥರ ಎಷ್ಟೇ ಜನ್ರೇಷನ್ವರೆಗೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಬಿಸಿ ಬಿಸಿ ಪೂರಿ ರೆಡಿ ಆಗತ್ತವೀಗ ಊಟಕ್ಕೆ.
ತಂದಾಗಿಂದ ಅನ್ಕೊಳತಿದ್ನಿ, ಒಂದು 4-5 ದಿವಸ ಅಂತೂ ಆಯ್ತು ಇದು ಬಂದು, ಆದರೂ ನನಗೆ ಸೀಸನಿಂಗ್ ಮಾಡೋಕ್ಕಾಗಿರಲಿಲ್ಲ, ಟೈಮೇ ಸಿಕ್ಕಿರಲಿಲ್ಲ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗು ಆಗ್ತೈತಿ ಅಂಥೇಳಿ ಇವತ್ತು ಸೀಸನಿಂಗ್ ಮಾಡಿದ್ನಿ ನೋಡ್ರಿ. ನೋಡ್ರಿ ಬಿಸಿ ಬಿಸಿ ಪೂರಿ, ಅದ್ರ ಜೋಡಿ ನಾನೀಗ ಪನ್ನೀರ್ದು ಗ್ರೇವಿ ಮಾಡೇನಿ. ಪನ್ನೀರ್ ಗ್ರೇವಿ ಮಾಡಿನೂ ಭಾಳ ದಿವಸ ಆಗಿತ್ತು, ಬರೀ ತರಕಾರಿದೆ ಮಾಡತ್ತಿದ್ನಿ, ಸೊಪ್ಪಿಂದು ಕಾಳಿಂದು ಆ ಥರ ಪಲ್ಯ ಮಾಡತ್ತಿದ್ನಿ. ಮಕ್ಕಳು ಕೇಳತ್ತಿದ್ರು, ಈಗ ಬಿಸಿ ಬಿಸಿ ಪನ್ನೀರ್ ಗ್ರೇವಿ ಪೂರಿ ರೆಡಿ ಆಯ್ತು ನೋಡ್ರಿ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಈಗ ಸಂಜೆ 5:30 ಆಗೈತಿ. ನನ್ನ ಜೊತೆ ಕವಿತಾ ಅವರಿದ್ದಾರೆ, ಗೊತ್ತು ಎಲ್ರಿಗೂ ಕವಿತಾ, ಭಾಳ ದಿವಸ ಆಗಿತ್ತು. ಹಿಂದಿನ ಬ್ಲಾಗಲ್ಲಿ ನೋಡಿದ್ರೇನೋ ಭಾಳ ದಿವಸ ಆಯಿತು, ಅಂದರೆ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತು ಕವಿತಾ ಅಂದರೆ ಯಾರು ಅಂತ. ಇವರು ನಮ್ಮ ಪಕ್ಕದ ಮನೆಯೊಳಗೆ ಇರ್ತಾರೋ, ತುಂಬ ಜನ ಕೇಳ್ತಾಯಿದ್ರು ಹಿಂದಿನ ಬ್ಲಾಗಲ್ಲೆಲ್ಲ ಕವಿತಾ ಅವ್ರು ಬಂದೇ ಇಲ್ಲಲ್ಲ, ಕವಿತಾ ಎಲ್ಲಿದ್ದಾರೆ ಅಂಥೇಳಿ. ಇಲ್ಲೇ ಇದ್ದಾರೆ ನೋಡಿರಿ, ಅಕ್ಕಪಕ್ಕನೇ ಇರ್ತೀವಿ, ಬಟ್ ಭಾಳ ದಿವಸ ಆಗಿದ್ದು ಸಿಕ್ಕೇ ಇರಲಿಲ್ಲ. ತುಂಬ ದಿವಸ ಆದಮೇಲೆ ಇಬ್ಬರೂ ಸಿಕ್ಕೇವಿ, ಅಕ್ಕಪಕ್ಕ ಇದ್ರೂ ಸಿಗೋದು ಭಾಳ ಕಮ್ಮಿ ಅಂತ ಹೇಳ್ಬೋದು. ಅವ್ರ ಕೆಲಸದೊಳಗೆ ಅವ್ರು ಬ್ಯುಸಿ, ನನ್ನ ಕೆಲಸದೊಳಗೆ ನಾನು ಬ್ಯುಸಿ. ಇವತ್ತು ನಾನು ಆಗಿ ಬರತ್ತಿದ್ನಿ, ಸೊ ಅವರು ಬರ್ತೀನಿ ಅಂತ ಹೇಳಿದರು. ನನ್ನ ಕೇಳಿದವರಿಗೆಲ್ಲ ತುಂಬ ಥ್ಯಾಂಕ್ಸ್, ನಾನು ನೆನೆಸ್ಕೊಂಡಿದ್ದಿರಲ್ಲ ಅದಕ್ಕೋಸ್ಕರ. ಅದೇ ಇಬ್ಬರು ಸಿಕ್ಕಾಗೆಲ್ಲ ಹೇಳ್ತೀವಿ, ಸಿಗೋಣ, ಮಾತಾಡೋಣ, ಹೊರಗಡೆ ಒಂಚೂರು ಕೂತ್ಕೊಳ್ಳೋಣ ಅಂದ್ಕೊಳ್ತೀವಿ. ಬಟ್ ಅವರು ಅವ್ರ ಮಕ್ಕಳು ಓದಿಸೋದು ಎಕ್ಸಾಮ್ ಎಲ್ಲ ಇರುತ್ತಲ್ಲ, ಅದರೊಳಗೆ ಅವ್ರು ಬ್ಯುಸಿ ಆಗ್ತಾರೆ, ನಂದು ನನ್ನ ಕೆಲಸದೊಳಗೆ ನಾನು ಬ್ಯುಸಿ ಆಗಿಬಿಡ್ತೀನಿ. ನೋಡಿ ಈಗಿನ ಬ್ಯುಸಿ ರುಟೀನ್ ಒಳಗೆ ಎಲ್ಲರೂ ಎಷ್ಟೆಷ್ಟು ಬ್ಯುಸಿ ಆಗಿಬಿಟ್ಟಾರೆ, ಅಕ್ಕಪಕ್ಕ ಇದ್ರೂ ಸಿಗೋದು ಕಮ್ಮಿ ಆಗಿಬಿಟ್ಟೈತಿ. ಸೊ ನಾನು ಹಾಕಿ ಬಂದಿದ್ದಲ್ಲ, ಹಂಗೆ ನಿಮ್ಮ ಜೊತೆ ಮಾತಾಡ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡತ್ತೇನೆ. ಈಗ ಆಲ್ಮೋಸ್ಟ್ ಸಂಜೆ ಆಯಿತು, ಕತ್ತಲಾಗೋ ಟೈಮ್ ಆಯ್ತು ನೋಡ್ರಿ. ಸೊ 6 ಗಂಟೆ ಆಗಿ ಬಂತು, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ. ಇವತ್ತಿನ ವ್ಲಾಗ್ ಬಗ್ಗೆ ಏನು ಅನಿಸ್ತು ಅಂತೇಳಿ ಮನೇಲಿ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ. ಕವಿತಾ ಹೇಳ್ತಾರೆ ಈಗ ಉಳಿದಿರೋದೆಲ್ಲ. ಏ ನಾನೇನು ಹೇಳಪ್ಪ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.